ಈ ಟೈಮಲ್ಲಿ ಒಂದು ಮಾತು ಹೇಳ್ಬಿಡ್ತೀನಿ ಎರಡು ಸಾವಿರದ ಹದಿನೆಂಟರಿಂದ ಹತ್ತೊಂಬತ್ತು ಕಾಂಗ್ರೆಸ್ ಹಾಗೂ ಜೆ ಡಿ ಎಸ್ ಸರ್ಕಾರ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಲಿಕ್ಕೆ ಮುಂದಾದಾಗ ಇಲ್ಲ ಇಪ್ಪತ್ತೈದು ಸಾವಿರ ಕೋಟಿ ಹೊರೆ ಆಗಿಬಿಡುತ್ತೆ ಮಾಡಿಬಿಟ್ರೆ ಹಿಂಗೆ ಮಾಡಕ್ಕೆ ಹೋಗ್ಬೇಡಿ ಅಂತ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತಾರ ಸಿದ್ದರಾಮಯ್ಯವರು ಇಪ್ಪತ್ತೈದು ಸಾವಿರ ಕೋಟಿ ಹೊರೆ ಆಗುತ್ತೆ ಅಂತ ಹೇಳುವಂಥ ಸಿದ್ದರಾಮಯ್ಯವ್ರು ಅವತ್ತು ಈ ಅವರು ಹೇಳುವಂಥ ಐವತ್ತು ಸಾವಿರ ಕೋಟಿ ಐದು ವರ್ಷಕ್ಕೆ ಎರಡೂವರೆ ಲಕ್ಷ ಕೋಟಿ ಆಗುತ್ತೆ ಇರೋದು ಯಾಕೆ ಅರಿವಿಗೆ ಬರಲಿಲ್ಲ ಅಂತ ನನಗೂ ಕಾಡುತ್ತೆ ಸಹಜವಾಗಿ ರೈತರ ಸಲಮನ್ನಾ ಮಾಡಿದ್ರೆ ಇಪ್ಪತ್ತೈದು ಸಾವಿರ ಕೋಟಿ ಹೊರೆ ಆಗುತ್ತೆ ಅಂತ ಹೇಳುವಂಥ ಸಿದ್ದರಾಮಯ್ಯವ್ರಿಗೆ ಎರಡೂವರೆ ಲಕ್ಷ ಕೋಟಿ ಬೇಕಾಗುತ್ತಲ್ಲಪ್ಪ ಏನು ಮಾಡೋದು ಅಂತ ಯಾಕೆ ವಿರೋಧ ಮಾಡಲಿಲ್ಲ ಅಂತ ಸಹಜವಾಗಿ ನನಗೆ ಅನ್ಸತ್ತೆ ಭಾಳ ಜನಕ್ಕೆ ಅನ್ಸುತ್ತೆ ಅದನ್ನು ನೀವು ತುಂಬ ಚೆನ್ನಾಗಿ ಹೇಳಿದ್ರಿ ಇನ್ನೂ ಜಾಸ್ತಿ ಆಗುತ್ತೆ ಇದಿಷ್ಟೇ ಅಲ್ಲ ಅಂತ ಬಟ್ ಈಗ ಸರಿ ಹೋಗ್ಬೇಕು ಫಿನಾನ್ಷಿಯಲ್ ಕಂಡೀಷನ್ ಅಂದರೆ ಅದು ನೇರವಾಗಿ ಕಾಣ್ತಿರೋದು ಗ್ಯಾರಂಟಿಯಿಂದನೇ ನಾನು ಅದರಲ್ಲಿ ಬದಲಾವಣೆ ಮಾಡಿದ್ರೆ ಮಾತ್ರ ಸರಿ ಹೋಗುತ್ತೆ ಅಂತ ಇಲ್ಲ ಬೇರೆ ಏನು ಸೋರ್ಸ್ ಇಲ್ವಲ್ಲ ನೋಡಿ ರಾಜಸ್ವ ಸಂಗ್ರಹವನ್ನು ಹ್ಞೂ ಹೇಗೆ ಸಂಗ್ರಹ ಮಾಡಿ ನನ್ನ ನಾನು ಕೊಟ್ಟಿರುವ ಆಶ್ವಾಸನೆಯನ್ನು ಪೂರೈಸಬೇಕೆನ್ನುವಂಥ ಪರಿಜ್ಞಾನ ಬೇಕಿತ್ತು ರಾಜಸ್ವ ಸಂಗ್ರಹ ಮಾಡದೆ ನಾನು ಫ್ರೀ ಕೊಡ್ತೇನೆ ಅಂತ ಹೇಳಿದ್ರೆ ಖಜಾನೆ ಖಾಲಿ ಆಗುತ್ತ ಅಷ್ಟೇ ಹದಿಮೂರು ಬಾರಿ ಬಜೆಟ್ ಮಂಡ್ಯ ಮಾಡಿದಂಥ ಸಿದ್ದರಾಮಯ್ಯವ್ರಿಗೆ ಅಷ್ಟು ನಾಲೆಡ್ ಇಲ್ಲವಾಗ ನಾಲೆಜ್ ಇಲ್ಲದೆ ಈ ಪರಿಸ್ಥಿತಿ ಬಂದಿರೋದಲ್ವಾ ಸೊ ವಾಟ್ ನೆಕ್ಸ್ಟ್ ಆಗದ್ರೆ ಅದನ್ನು ಸಿದ್ದರಾಮಯ್ಯ ಅವರೇ ನೋಡ್ರಿ ಮುಂದಿನ ರಾಜ್ಯದ ಜನರಿಗೆ ತಿಳಿಸಬೇಕು ಇವತ್ತು ರಾಜ್ಯದಲ್ಲಿ ಅಭಿವೃದ್ಧಿ ವಂಚನೆ ಆಗಿರ್ತಕ್ಕಂಥದ್ದು ಅಭಿವೃದ್ಧಿ ಆಗ್ತಾ ಆಗದೆ ಇಲ್ಲ ಇರತಕ್ಕಂಥದ್ದು ಇದಕ್ಕೆಲ್ಲದಕ್ಕೂ ಸಿದ್ದರಾಮಯ್ಯ ಸಂದರ್ಭದಲ್ಲಿ ಅವ್ರು ಹೇಳಿದ್ದು ಹೇಗೆ ಹೇಗೆ ಕೊಡ್ತೀರಾ ಅಂತ ಪ್ರಶ್ನೆ ಬಂದಾಗ ಬಿಜೆಪಿ ಸರ್ಕಾರದ ನಲ್ವತ್ ಪರ್ಸೆಂಟ್ ಕಮಿಷನ್ ಇತ್ತು ನಾವು ತಗೊಳ್ಳಲ್ಲ ಅದು ಉಳಿಯುತ್ತೆ ಅದರಲ್ಲಿ ಕೊಡ್ತೀವಿ ಅನ್ನೋದು ಲೆಕ್ಕಾಚಾರವನ್ನು ಕೊಡ್ತಾ ಇದ್ರು ಕಾಂಗ್ರೆಸ್ ಅವರು ಒಂದು ಅಲ್ಲ ಒಂದು ಸ್ಪಷ್ಟತೆ ಅವ್ರು ಹೇಳಿದ್ದು ಅವ್ರು ಹೇಳಿದ್ದು ಸರಿ ಇದೆ ಆದ್ರೆ ಇಷ್ಟರವರೆಗೂ ನಲ್ವತ್ತು ಪರ್ಸೆಂಟ್ ಕಮಿಷನ್ ಬಗ್ಗೆ ಇವರು ತನಿಖೆ ಮಾಡ್ಲಿಲ್ಲ ಇವತ್ ಆ ನಲ್ವತ್ತು ಪರ್ಸೆಂಟ್ ಸೋರಿಕೆ ಆಗಿದ್ದಿದ್ರೆ ಯಾರೆಲ್ಲ ಸೋರಿಕೆ ಮಾಡಿ ಯಾರೆಲ್ಲ ತಿಂದಿದಾರೆ ಎಲ್ಲರನ್ನ ಜೈಲಿಗೆ ಹಾಕ್ಬೇಕಿತ್ತಲ್ಲ ಸಿದ್ದರಾಮಯ್ಯ ಹಾಕ್ಬೇಕಿತ್ತಲ್ಲ ಆರೋಪ ಸುಳ್ಳ ಇವತ್ತು ನಾನು ಹೇಳತಕ್ಕಂಥದ್ದು ನೀವು ಅವತ್ತು ನಲ್ವತ್ತು ಪರ್ಸೆಂಟ್ ಅಂತ ಹೇಳ್ಕೊಂಡು ಬಂದ್ರಿ ಸಿದ್ದರಾಮಯ್ಯ ಅವರು ಇಡೀ ಸರ್ಕಾರ ಹೇಳ್ಕೊಂಡ್ ಬಂತು ಪೇ ಸಿಎಂ ಅಂತ ಹೇಳ್ಕೊಂಡ್ ಬಂದ್ರಿ ಇವತ್ತಿನವರೆಗೂ ಯಾವನನ್ನು ಒಬ್ಬನನ್ನು ಹಿಡಿದು ಜೈಲಿಗೆ ಹಾಕ್ಲಿಕ್ಕೆ ಆಗ್ಲಿಲ್ಲ ಒಬ್ಬನನ್ನು ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಇದನ್ನು ಜನರಿಗೆ ಮೋಸ ಮಾಡ್ಲಿಕ್ಕೋಸ್ಕರ ಹೇಳಿರತಕ್ಕಂಥದ್ದು ಅನ್ನುವಂಥದ್ದು ಜನರಿಗೆ ಇವತ್ತು ಅರ್ಥ ಆಗತ್ತೆ ಇಲ್ವಾ ಜನರಿಗೆ ರಿಯಲೈಸ್ ಆಗಿದೆ ಖಂಡಿತವಾಗಿಯೂ ಜನರಿಗೆ ರಿಯಲೈಸ್ ಆಗಿರತಕ್ಕಂಥದ್ದು ಮತ್ತೆ ಯಾವ ಆ್ಯಂಗಲಲ್ಲೂ ನಲವತ್ತು ಪರ್ಸೆಂಟ್ ಕಮಿಷನ್ ತಗೊಳ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಇದೆ ಅಂತ ಹೇಳುವಂಥದ್ದನ್ನು ಸಿದ್ದರಾಮಯ್ಯ ಅವರು ಪ್ರೂವ್ ಮಾಡಬೇಕಿತ್ತು ಯಾಕಂತ ಹೇಳಿದ್ರೆ ಒಂದು ಅರವ ನೂರು ರೂಪಾಯಿ ಒಂದು ಟೆಂಡರ್ ಆಗಿದ್ರೆ ಅದ್ರ ನಲ್ವತ್ತು ಪರ್ಸೆಂಟ್ ಕಮಿಷನ್ ಹೋಗಿದ್ರೆ ಇನ್ನು ಅರವತ್ತು ಪರ್ಸೆಂಟಲ್ಲಿ ಅವ್ನು ಕೆಲಸ ಮಾಡಬೇಕು ಅರವತ್ತು ಪರ್ಸೆಂಟಲ್ಲಿ ಕೆಲಸ ಮಾಡಬೇಕಾದ್ರೆ ಟೆಂಡರ್ ಆಗತ್ತೆ ಟೆಂಡರ್ ಆಗಬೇಕಾದ್ರೆ ಅವನು ಹತ್ತು ಪರ್ಸೆಂಟ್ ಬಿಲ್ ಹಾಕಿದ್ರೆ ಮತ್ತೆ ಐವತ್ತು ಪರ್ಸೆಂಟಿಗೆ ಬಂತದು ಐವತ್ತು ಪರ್ಸೆಂಟಲ್ಲಿ ಅವನೊಂದು ಹದಿನೈದು ಪರ್ಸೆಂಟ್ ಅವನು ಪ್ರಾಫಿಟ್ ಇಟ್ಕೊಂಡು ಬೇಕಾದ್ರೆ ಅದು ಮೂವತ್ತೈದು ಪರ್ಸೆಂಟ್ ಆಯ್ತು ಅವನು ಮೂವತ್ತೈದು ಪರ್ಸೆಂಟಿಗೆ ನೂರು ನೂರು ರೂಪಾಯಿ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಷ್ಟು ಕ್ಯಾಲ್ಕುಲೇಟ್ ಮಾಡುವಂಥ ಜನ ಇಲ್ವಾ ಈ ದೇಶ ರಾಜ್ಯದಲ್ಲಿ